ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ, ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮುಖದ ಸೌಂದರ್ಯ. ನಿಮ್ಮ ಮುಖದ ಸೌಂದರ್ಯ ಅದ್ವಿತೀಯವಾಗಿ ಕಾಣಿಸ್ಬೇಕಾದ್ರೆ, ಅಗದಿ ಸೌಂದರ್ಯ ವರ್ಧನೆಯಾಗಿ ಕಾಣಿಸ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಅದ್ಭುತವಾದಂಥ ಮನೆ ಬದ್ಧ ಮಾಹಿತಿ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಅದಕ್ಕೆ ಇದು ಒಂದು ಅಗ್ರಿ ಸೌಂದರ್ಯ ವರ್ಧನೆ ಮಾಡುವಂಥ ಮುಖದ ಕಾಂತಿ ಹೆಚ್ಚುವಾಗ ಆಗುವಂಥ ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಏನ್ರಿ ಏನಪ್ಪ ಅಂದ್ರೆ ಏನಿಲ್ಲ, ಸರಳ ಇದ್ದು ಸೌತಿ ಬೀಜ, ಸೌತಿಕಾಯಿ ಇಟ್ಕೊಂಡು ತಿಂತೀರಿ ನೀವೆಲ್ಲ ಸೌತಿಕಾಯಿ, ಅದರಾಗ ಬಲ್ತದ್ದು ಹಣ್ಣಾದದ್ದು ಸೌತಿ ಬೀಜದ್ದು ಅದ್ರ ಬೀಜ ತಗೋಬೇಕಿದೆ. ಹಣ್ಣಾದದ್ದು ಇರ್ತದೆ ಸಿಗ್ತೈತಿ, ಅಥವಾ ಸೌತಿ ಬೀಜ ಸಿಗ್ತಾವೆ ನಿಮಗೆ ಬೀಜ ಅಂತ ತೊಗೊಂಬಂದು ನೆರಳಾಗಿ ಒಣಗಿಸಿ ಪೌಡರ್ ಮಾಡ್ಬೇಕು, ಚೂರ್ಣ ನೈಸ್ ಪೌಡರ್ ಮಾಡ್ಬೇಕು, ಅಗದಿ ನೈಸ್. ವಸ್ತ್ರಗಾಳ ಮಾಡಿದ್ರೂ ಅಡ್ಡಿ ಇಲ್ಲ, ವಸ್ತ್ರಗಾಳಿದ್ದ ಚೂರ್ಣ ಮಾಡಿಕೊಂಡು ಅಡ್ಡಿ ಇಲ್ಲ. ಆ ಥರ ಮಾಡಿಕೊಂಡು ಅದಕ್ಕೆ ನಿಮಗೆ ಮುಖಕ್ಕೆ ತಕ್ಕಂಗೆ ಎಷ್ಟು ಬೇಕು, ಒಂದು ಚಮಚನೋ ಎರಡು ಚಮಚನೋ ಅದನ್ನು ಪೌಡರ್ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಹಾಲು ಹಾಕ್ಕೋಬೇಕು. ನಿಮ್ಮ ತಕ್ಕಂತೆ ನಿಮ್ಮ ಮುಖದ ಎಷ್ಟು ಅಳತೆ ಇರ್ತೈತಿ, ಒಬ್ಬೊಬ್ಬರು ಮುಖ ಒಬ್ಬರು ಡಿಫ್ರೆನ್ಸ್ ಇರ್ತೈತಿ, ಕಡಿಮೆ ಇರ್ತೈತಿ, ಕೆಲವರಿಗೆ ಜಾಸ್ತಿ ಇರ್ತೈತಿ, ಇನ್ನು ಕೆಲವರಿಗೆ ಇದು ಇರ್ತೈತಿ. ಆ ಥರ ಮಾಡಿ ಅದನ್ನು ಹಾಕ್ಕೊಂಡು ಪೇಸ್ಟ್ ತಯಾರು ಮಾಡ್ಕೋಬೇಕು. ಈ ಪೌಡರ್ಗೆ ಹಾಲು ಹಾಕ್ಕೊಂಡು ಈಗ ದೇಶಿ ಹಸುವಿನ ಹಾಲು ಸಿಗುವುದಿಲ್ಲ, ಇವು ನೀವು ನಂದಿನಿ ಬರ್ತಾವಲ್ಲ, ದೇಶಿ ಹಸುವಿನ ಹಾಲು ಬರಲಿ, ಇವು ಬರ್ತಾವಲ್ಲ, ಇವು ಪ್ಯಾಕೆಟ್ ಹಾಕಿ ಪ್ಯಾಕೆಟ್ ಯಾವುದರ ಹಾಲಾಗಲಿ ನಡೀತೈತಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಹಚ್ಕೊಂಡ್ಬಿಡೋದು. ಏನು ಈ ಥರ ಎಲ್ಲ ಕಡೆ ಎಲ್ಲಿ ಬೇಕು ಎಲ್ಲೇ ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಇಲ್ಲೆಲ್ಲ ಕುಟ್ಟಿಗೆ ಇದು ಎಲ್ಲ ಹಚ್ಕೊಂಡು ರಾತ್ರಿ ಮಲ್ಕೊಳ್ಳೋವಾಗ ಇದನ್ನು ಯಾವಾಗ ಮಾಡ್ಬೇಕಂದ್ರೆ ರಾತ್ರಿ ಮಲ್ಕೊಳ್ಳೋವಾಗ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟು ಮುಂಜಾನೆಯಿಂದ ಮುಖ ತೊಗೊತೀರಿ ಅಂತ, ಮುಖ ತೊಳಿತೀರಿ, ತಣ್ಣೀರ ತೊಳ್ಕೊತೀರಿ, ಉರ್ಬೆಚ್ಚಗೆ ನೀರು ತೊಗೊತೀರಿ, ಯಾವುದಾದ್ರು ಮುಖದ ತೊಗೊತೀರಿ. ಆ ಥರ ಮುಖ ತೊಗೊಂಡು ಹೋದ್ರಂದ್ರೆ ಇದನ್ನು ಮುಂದೆ ದಿನಸಾಂದ ಮಾಡ್ಕೋಬೇಕು. ಅಗದಿ ಇಷ್ಟು ಬ್ಯೂಟಿಫುಲ್ ಆಗುತ್ತೆ ನಿಮ್ಮ ಮುಖ, ಅಷ್ಟು ಬ್ಯೂಟಿಫುಲ್ ಆಗತ್ತೆ. ಏನು ನೋಡಕ್ಕೆ ನೋಡಿದವ್ರಿಗೆ ಅಗದಿ ಇನ್ನೇಮ್ ನೋಡ್ಬೇಕು ಅನ್ನೋ ಹಂಗೆ ಆಗತ್ತೆ, ಅಷ್ಟು ಅದ್ಭುತವಾಗಿ ಅಂತ ಚಾರ್ಮ್ನೆಸ್ ಬರ್ತೈತಿ. ಚಾರ್ಮ್ನೆಸ್ ಅಂತಾರಲ್ಲ ಹಂಗೆ ಅಂದ್ರೆ ಏನು ಮುಖದ ಕಾಂತಿ ದುಪ್ಪಟ್ಟಾಗತ್ತೆ, ಅಗದಿ ಹೆಚ್ಚಾಗತ್ತೆ. ಇದು ಮತ್ತು ಇದನ್ನು ಮಾಡೋದ್ರಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ. ಹಾಲು ಕುಡಿತೀರಿ ನೀವು, ಹೌದಲ್ಲ, ಹೊಟ್ಟೆಗೆ ತೊಗೊತೀವಿ, ಮುಖಕ್ಕೆ ಹಚ್ಕೊಂಡಕ್ಕೆ ಏನೋಗೈತಿ. ಸೌತಿ ಬೀಜ, ಸೌತಿಕಾಯಿ ತಿಂತಾ ತಿಂತೀವಿ, ಬೀಜನೂ ಪಕ್ಕವಿಲ್ಲ, ಸೌತಿ ಬೀಜ. ಇದರಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ. ಯಾರಕ್ಕೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತೀನಿ ಅಂದ್ರೆ ಇದ್ರ ಸಂಬಂಧ ಕೆಲವರು ಏ ಹಂಗಾಗುತ್ತೆ ನೆಜ್ಜ, ಹಿಂಗಾಗುತ್ತೆ ನೆಜ್ಜ, ಮುಖಕ್ಕೆ ಹಚ್ಕೊಂಡ್ರೆ ಎಸಿಡ್ ಆಗುತ್ತನೋ ಕಪ್ಪಾಗತ್ತನೋ ಇದಾಗತ್ತೆ ಅಂತಾರೆ, ಅದು ಎಲ್ಲ ಇಲ್ಲ, ಏನೂ ಆಗೋದಿಲ್ಲ, ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಹಂಗೆ, ಯಾವ ಥರದ್ದು ಅಡ್ಡ ಪರಿಣಾಮ ಇಲ್ಲ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಆದರೆ ಕಳಿಸ್ರಿ. ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲ ವೈಯ್ಯ, ಬಳಕೆ ಆಶ್ರಮ. ಅತ್ಯಂತದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.